ಹಲೋ, ನಮಸ್ಕಾರ. ಇವತ್ತು ಒಂದು ವಿಶೇಷ ವಿಷಯ ಹೇಳಲಿಕ್ಕೆ ನಾನು ಈ ವಿಡಿಯೋ ಮಾತಿರೋದು. ತುಂಬಾ ರೀತಿಯಲ್ಲಿ ಆನ್ಲೈನ್ ಅಲ್ಲಿ ಸ್ಕ್ಯಾಮ್ ಆಗ್ತಾ ಇದೆ, ಎಲ್ರಿಗೂ ಗೊತ್ತಿದೆ. ಇವತ್ತು ಒಂದು ವಿಶೇಷ ಹೊಸತನದ ಒಂದು ಸ್ಕ್ಯಾಮ್ ನನ್ನೊಟ್ಟಿಗೆ ಪರ್ಸ್ನಲಿ ನಡೆದಿತ್ತು. ಅದನ್ನು ಶೇರ್ ಮಾಡ್ಲಿಕ್ಕೆ, ಆದ್ರೆ ಯಾರ ಜೊತೆಗೆ ಆಗ್ಬಾರ್ದು ಅಂತ. ಎಲ್ರಿಗೂ ಗೊತ್ತಿದ್ದ ಹಾಗೆ ನಮ್ದು ಕೇಕ್ ಶಾಪ್ ಇದೆ. ನನಗೆ ಈಗ ಒಂದು ಅರ್ಧ ಗಂಟೆ ಮುಂಚೆ ಒಂದು ಕಾಲ್ ಬರ್ತದೆ. ಕಾಲ್ ಬಂದು ಹಿಂದಿಯಲ್ಲಿ ಮಾತಾಡ್ತಾರೆ. ನಮ್ಮ ಕೇಕ್ ಶಾಪ್ ಬಜ್ಪೇಲಿ ಇದ್ದ ಕಾರಣ ನಮಗೆ ಏರ್ಪೋರ್ಟ್ ತುಂಬಾ ಹತ್ತಿರ. ಸೊ ಕಾಲ್ ಮಾಡಿ ನಾವಿಲ್ಲಿ CISF ಇಂದ ಏರ್ಪೋರ್ಟ್ ಇಂದ ಮಾತಾಡ್ತಾ ಇರೋದು. ನಮಗೆ ಅರ್ಜೆಂಟ್ ಎರಡು ಕೇಕ್ ಬೇಕಿತ್ತು, ಅಂದ್ರೆ ಟೋಟಲ್ 4 KG ಕೇಕ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಕಾಲ್ ಬರ್ತದೆ. ಸೊ ನಮಗೆ ಬಿಸ್ನೆಸ್ ಅಂತ ಇರುವಾಗ ಖುಷಿ ಎಲ್ರಿಗೂ ಅಂತ. ಸೊ ನಾನು ಹೇಳಿದೆ, ಹೇಳಿ ಸರ್ ಯಾವ್ದು ಕೇಕ್ ಅಂತ. ಸೊ ಟೋಟಲ್ ಅಮೌಂಟ್ ಎಷ್ಟು ಅಂತ ಕೇಳುವಾಗ, 4 KGಗೆ ಆಲ್ಮೋಸ್ಟ್ 2800 ಆಗ್ತದೆ ಅಂತ ಹೇಳಿದೆ. ಸೊ 2800 ಆಗ್ತದೆ ಅಂತ ಹೇಳುವಾಗ ಇವರು ಹೇಳಿದ್ರು, ನೀವು ಲೈನ್ ಅಲ್ಲೇ ಇರಿ, ನಾನು ನಿಮಗೆ ಈಗಲೇ ಟ್ರಾನ್ಸ್ಫರ್ ಮಾಡ್ತೇನೆ ಅಮೌಂಟ್. ಹಾಫ್ ಎನ್ ಅವರ್ ಅಲ್ಲಿ ನನ್ನ ಹುಡುಗ ಏರ್ಪೋರ್ಟ್ ಇಂದ ಬರ್ತಾನೆ, ಅವನಿಗೆ ನೀವು ಕೇಕ್ ಕೊಟ್ಟು ಬಿಡಿ ಅಂತ. ಸೊ ನಾನು ಹೇಳಿದ್ರು, ನೋ ಪ್ರಾಬ್ಲಮ್ ಸರ್ ಅಂತ. ನನ್ನನ್ನು ಲೈನ್ ಅಲ್ಲಿ ಇಟ್ಕೊಂಡು ಅವರ ನಂತರ ಗೂಗಲ್ ಪೇ ನಂಬರ್ ಕೇಳಿದ್ರು. ಸೊ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ನಾನು ಲೈನ್ ಅಲ್ಲಿ ಇದ್ದ ಕಾರಣ ನನ್ನ ವೈಫ್ ಇದು ಗೂಗಲ್ ಪೇ ನಂಬರ್ ಕೊಟ್ಟೆ ನಾನು. ಸೊ ಅವಳ ಗೂಗಲ್ ಪೇ ನಂಬರ್ ಕೊಡುವಾಗ ಇವರೇನ್ ಮಾಡಿದ್ರು ಅಂದ್ರೆ, ಅವರಿಗೆ ಮೆಸೇಜ್ ಮಾಡಿದ್ರು ಈ ಕೇಕ್ ಇದೆ ಅಮೌಂಟ್, ಮತ್ತೆ ನನಗೆ ಹೇಳಿದ್ರು ಚೆಕ್ ಮಾಡಿ ನಿಮಗೆ ರಿಸೀವ್ ಆಗಿದೆ ಅಂತ. ಸೊ ಫೋನ್ ಕಟ್ ಮಾಡಿದ್ರು. ಅಷ್ಟು ತನಕ ನನ್ನ ವೈಫ್ ಇದು ಕಾಲ್ ನನಗೆ ಬಂತು, ಯಾರು ಮೆಸೇಜ್ ಮಾಡಿದ್ದಾರೆ 28,000 ಅಂತ ಹೇಳ್ಬಿಟ್ಟು. ಅಷ್ಟು ತನಕ ಇವನ ಕಾಲ್ ಬಂತು, ಸರ್ ಸಾರಿ ನಿಮಗೆ ರಿಟರ್ನ್ ಕಾಲ್ ಮಾಡಿದ್ದೇನೆ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಆಕ್ಚುಲಿ 2800 ನೀವು ಹೇಳಿದ್ರಿ, 28,000 ನಾನು ನಿಮಗೆ ತಪ್ಪಿ ಹಾಕಿದ್ದೇನೆ. ಸೊ ಸಾರಿ, ಬೈ ಮಿಸ್ಟೇಕ್ ಹಾಕಿದ್ದೆ 28,000, ನನಗೆ ಅದು ಅಮೌಂಟ್ ರಿಟರ್ನ್ ಮಾಡ್ತೀರಾ, ನಿಮ್ಮದು ಎಷ್ಟು ಇದೆ ಅಷ್ಟು ಕಟ್ ಮಾಡಿ ರಿಟರ್ನ್ ಮಾಡಿ, ಬಿಕಾಸ್ ಅದು ನನ್ನ ಮೆಡಿಸಿನ್ ಹಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಹೇಳಿದ್ದು, ನೋ ಪ್ರಾಬ್ಲಮ್, ನನ್ನ ವೈಫಿಗೆ ಮಾತಾಡಿ ನಾನು ನಿಮಗೆ ರಿಟರ್ನ್ ಮಾಡ್ತೇನೆ ಅಂತ. ಮತ್ತೆ ನಾನು ನನ್ನ ವೈಫಿಗೆ ಕಾಲ್ ಮಾಡಿ ಹೇಳಿದ್ದೆ, ಅವಳು ಹೇಳಿದ್ದು ಮೆಸೇಜ್ ಬಂದಿದೆ ಬಟ್ ಅಮೌಂಟ್ ಅಕೌಂಟ್ಗೆ ಬರಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಹೇಳಿದ್ದು, ಮೆಸೇಜ್ ಬಂದ ಮೇಲೆ ಆಬ್ವಿಯಸ್ಲಿ ಬರಲೇಬೇಕಲ್ಲ ಅಂತ ಹೇಳ್ಬಿಟ್ಟು. ಸೊ ಅವಳು ಹೇಳಿದ್ದು, ಇಲ್ಲ ಮೆಸೇಜ್ ಬಂದಿದೆ, ನನಗೆ ಅಕೌಂಟ್ ಚೆಕ್ ಮಾಡಿದೆ, ನನಗೆ ಅಕೌಂಟಲ್ಲಿ ಬರಲಿಲ್ಲ 28,000 ಅಂತ. ಮತ್ತೆ ನಾನು ರೀ ಇವರಿಗೆ ಕಾಲ್ ಮಾಡಿದ್ದೆ, ಇವರು ಹೇಳಿದ್ರು ಇಲ್ಲ ಸರ್ ನಿಮಗೆ ಮೆಸೇಜ್ ಬಂದಿದೆ ಅಂತ ಹೇಳಿದ್ರೆ ಅದು ಬರ್ತದೆ ನಿಮಗೆ. ನಾನು ಹೇಳಿದ್ರು, 1 ಮಿನಿಟ್ ನಿಲ್ಲಿ, ನಾನು ಏನ್ ಗೊತ್ತಿಲ್ಲ ನನಗೆ ಮನಸ್ಸಲ್ಲಿ ಬಂತು, ನಾನು ಕಾನ್ಫರೆನ್ಸ್ ಕಾಲ್ ಹಾಕಿದ್ದೆ ನನ್ನ ವೈಫಿಗೆ. ಹಾಗೆ ಅವರು ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು, ನಾನು 28,000 ಹಾಕಿದ್ದೇನೆ ಮೇಡಮ್ ನಿಮಗೆ. ಸೊ ಇವಳು ಕೂಡ ಹೇಳಿದ್ರು, ಹೌದು ನನಗೆ ಮೆಸೇಜ್ ಬಂದಿದೆ ಬಟ್ ಅಕೌಂಟಿಗೆ ಕ್ರೆಡಿಟ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು. ಅದೇ ಮೆಸೇಜ್ ಬಂದ್ರೆ ಬರ್ತದೆ. ಸೊ ನಾನ್ ಸೆನ್ಸ್ ಇದೆ ನೆಟ್ ಬ್ಯಾಂಕಿಂಗ್ ಅಂತ ಹೇಳಿದ್ರು ಅವರು. ಸೊ ಮೇ ಬಿ ಅದಕ್ಕೆ ಟೈಮ್ ತಗೊಳ್ಬಹುದು ಸ್ವಲ್ಪ ಹೊತ್ತು. ಮತ್ತೆ ಇವರು ಕೂಗ್ತಾ ಕೂಗ್ತಾ ಅರ್ಜೆಂಟ್ ಅಲ್ಲಿ ಹೇಳಿದ್ರು, ಮೇಡಮ್ ಅದು ಬೈ ಮಿಸ್ಟೇಕ್ ಹೋಗಿದೆ, ನನಗೆ 10,000 ಅದರಲ್ಲಿ ವಾಪಸ್ ಹಾಕಿ, ಈಗ ಅರ್ಜೆಂಟ್ ನನಗೆ ಮೆಡಿಸಿನ್ ಗೆ ಪೇ ಮಾಡ್ಲಿಕ್ಕೆ ಉಂಟು, 10,000 ಆದ್ರೆ ವಾಪಸ್ ಹಾಕಿ, ಬಾಕಿದು ಹಣ ನನ್ನ ಹುಡುಗ ಬರ್ತಾನೆ ಆ ಟೈಮಲ್ಲಿ ನೀವು ಅಲ್ಲಿ ಕೊಡಿ, ಅದರಲ್ಲಿ ಕೇಕ್ ಇದೆ ಅಮೌಂಟ್ ಕಟ್ ಮಾಡಿ ಮತ್ತೆ ಕೊಡಿ, ನನಗೆ ಈಗ ಅರ್ಜೆಂಟ್ ಅಲ್ಲಿ ಮೆಡಿಸಿನ್ ಗೆ ಪೇ ಮಾಡ್ಬೇಕು, ನಾನು ಇಲ್ಲಿದ್ದೇನೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅಷ್ಟೊತ್ತಲ್ಲಿ ನನ್ನ ವೈಫ್ ವಾಪಸ್ ಅವರು ಆನ್ಲೈನ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಚೆಕ್ ಮಾಡಿ ನನಗೆ ಹೇಳಿದ್ರು, ನೀನು ಫೋನ್ ಕಟ್ ಮಾಡು, ನಂಗೆ ಪರ್ಸನಲ್ ಕಾಲ್ ಮಾಡು ಅಂತ ಹೇಳ್ಬಿಟ್ಟು. ನಾನು ಹೇಳಿದ್ರು, ಬೇಡ ಅದೆಲ್ಲ, ನೀನ್ ಜಸ್ಟ್ ಪಾಪ ಅವರಿಗೆ 10,000 ಹಾಕಿಬಿಡಬೇಕು, ಯಾಕೆಂದ್ರೆ ಮೆಡಿಸಿನ್ ಹಣ ಅಂತ ಹೇಳುವಾಗ ಯಾರಿಗಾದ್ರೆ ಸಹ ಇದಾಗ್ತದೆ ಅಂತ. ಅವಳು ಹೇಳಿದ್ರು, ನೀನ್ ಪ್ಲೀಸ್ ನನಗೆ ಪರ್ಸನಲಿ ಕಾಲ್ ಮಾಡಂತ, ಈ ಫೋನ್ ಕಟ್ ಮಾಡಿ ನಾನು ಪರ್ಸನಲ್ ಕಾಲ್ ಮಾಡಿದೆ. ಅಷ್ಟಾಗುವಾಗ ಅಲ್ಲಿ ಗೇಮ್ ಇದೆ ಆಕ್ಚುಲಿ. ಇವತ್ತು ಅಲ್ಲಿ ಚೆಕ್ ಮಾಡಿದ ಏನಂತ ಹೇಳಿದ್ರೆ, ಇವಳಿಗೆ ಮೆಸೇಜ್ ಬಂದದ್ದು ಅವರ ಪರ್ಸನಲ್ ನಂಬರ್ ಇಂದ, ಅವರ ಪರ್ಸನಲ್ ನಂಬರ್ ಇಂದ, ಯುವರ್ ಅಕೌಂಟ್ ನಂಬರ್ 08 07 ಅಂದ್ರೆ ಇವರ ಮೊಬೈಲ್ ಲಾಸ್ಟ್ ಡಿಜಿಟ್ ಅನ್ನು ಆಡ್ ಮಾಡಿ ಅಮೌಂಟ್ 28,000 ಅನ್ನು ಕ್ರೆಡಿಟೆಡ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಶೋ ಮಾಡಿ ಇವರ ಪರ್ಸನಲ್ ನಂಬರ್ ಇಂದ ಹಾಕಿದ್ದು. ಸೊ ನನ್ನ ವೈಫ್ ಅದನ್ನು ಹೇಳಿದ್ ನನಗೆ, ಯಾರಿಗೆ ಆದ್ರೆ ಮೆಸೇಜ್ ಕ್ರೆಡಿಟ್ ಆದ್ರೆ ಅದು ಬ್ಯಾಂಕ್ ನವರದು ಮೆಸೇಜ್ ಆಗ್ತದೆ, ಅವರ ಪರ್ಸನಲ್ ನಂಬರ್ ಇಂದ ಆಗುದಲ್ಲ, ಮೆಸೇಜ್ ಬರುದಲ್ಲ, ಅವರ ಬ್ಯಾಂಕ್ ಇಂದ ಬರುವಂತದ್ದು ಮೆಸೇಜ್. ಸೊ ಇದು ಅವರ ಪರ್ಸನಲ್ ನಂಬರ್ ಇಂದ ಮೆಸೇಜ್ ಬರ್ತಾ ಉಂಟು, ಅದು ಹೇಗೆ ಅಂತ ಹೇಳ್ಬಿಟ್ಟು. ಅಷ್ಟು ನನಗೆ ಮತ್ತೆ ಇವತ್ತು ನನಗೆ ರಿಟರ್ನ್ ಕಾಲ್ ಬಂತು. ನಾನು ಹೇಳಿದೆ, ಅದು ಹೇಗೆ ಅಂತ ಹೇಳ್ಬಿಟ್ಟು ಅಷ್ಟು ನನಗೆ ಮತ್ತೆ ಕಟ್ ಮಾಡಿದ್ರು. ಮತ್ತೆ ಇಷ್ಟು ತನಕ ಅವರು ಏನ್ ಸುದ್ದಿ ಇಲ್ಲ. ನನಗೆ ಅದು ಡೌಟ್ ಆಗುವಾಗ ನನ್ನ ವೈಫ್ ಹತ್ರ ನಾನು ಹೇಳಿದ್ರೆ ನನಗೆ ಅದು ಸ್ಕ್ರೀನ್ ಶಾಟ್ ಕಳಿಸು ಅಂತ ಹೇಳ್ಬಿಟ್ಟು. ಅಷ್ಟು ಆಗುವಾಗ ಅವರು ಸ್ಕ್ರೀನ್ ಶಾಟ್ ಕಳಿಸಿದ್ದಾರೆ ನನ್ನ ವೈಫ್ ನಂಬರ್ ಇಂದ ನನಗೆ. ನೋಡಿ, ಇದು ಅವರ ಪರ್ಸನಲ್ ನಂಬರ್, ಈ ಪರ್ಸನಲ್ ನಂಬರ್ ಇಂದ ಬಂದಿರುವಂತ ಮೆಸೇಜ್ ಇದು. ಫಸ್ಟ್ ಗೆ 1 ರುಪೀಸ್ ಹಾಕಿದ್ದಾರೆ, ಇದು ಮೇಲಿನ ಮೆಸೇಜ್. ಫಸ್ಟ್ ಗೆ 1 ರುಪೀಸ್, ಕೆಳಗಡೆ ಮೆಸೇಜ್ ಅಲ್ಲಿ 28,000 ಹಾಕಿದೆ ಅಂತ ಹೇಳ್ಬಿಟ್ಟು ಹೇಳಿದವರು. ಸೊ ಈ ತರ ಭಯಂಕರವಾದ ಒಂದು ಸ್ಕ್ಯಾಮ್ ನಡೀತಿದೆ. ಎಲ್ಲ ಬಿಸ್ನೆಸ್ ಗಳಿಗೆ, ನಾ ಬಿಸ್ನೆಸ್ ಪೀಪಲ್ ಗೆ ನಾನು ಹೇಳುವಂತದ್ದು, ನಾರ್ಮಲ್ ಪೀಪಲ್ ಪ್ಲೀಸ್ ಯಾರು ಸಹ ಇದಕ್ಕೆ ಫೂಲ್ ಆಗಬೇಡಿ. ನಮ್ಮ ಕುಡ್ಲದಕ್ಕಲಂತೂ ಪ್ಲೀಸ್ ಬರ್ಸಿ. ಮತ್ತೆ ಬಿಸ್ನೆಸ್ ಪೀಪಲ್, ನಮಗೆ ಬಿಸ್ನೆಸ್ ಸಿಗ್ತದೆ ಅಂತ ಹೇಳ್ಬಿಟ್ಟು ಈ ಸಾಫ್ಟ್ವೇರ್ ನೋಡಿ ನಾವು ಹಾಕಿ ಬಿಡ್ತೇವೆ ಅಪ್ಪಿ ತಪ್ಪಿ. ಆಗುದು ಬೇಡ, ನಾವು ಯಾರು ಸಹ ಫೂಲ್ ಆಗುದು ಬೇಡ. ಸೊ ಪ್ಲೀಸ್ ಆದಷ್ಟು ಶೇರ್ ಮಾಡಿ, ಮತ್ತೆ ಯಾರಿಗೆ ಸಹ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.